ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಟಿ ಮೆರಿಟ್ ಲಿಸ್ಟ್ ರೀತಿ ರಿಸಲ್ಟ್ ಕಟ್ ಆಫ್ ಅದೇ ರೀತಿ ರ್ಯಾಂಕಿಂಗ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನೋಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ, ವಿದ್ಯಾರ್ಥಿಗಳಿಗೆ ಈ ಹಿಂದೆ ಘೋಷಿಸಿರೋ ಪ್ರಕಾರ ನಿಮಗೆ ಜೂನ್ 12 ತಾರೀಕಿನಂದು ರಿಸಲ್ಟ್ ಆಲ್ಮೋಸ್ಟ್ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನಿಮಗೆ ಕೆ ಅವರು ಒಂದು ಸಲ ಅಫಿಷಿಯಲಾಗಿ ನೋಟಿಫೈನ ಮಾಡ್ತಾರೆ ಯಾವ ದಿನದಂದು ನಿಮ್ಮ ಫಲಿತಾಂಶ ಬಂದುಬಿಟ್ಟು ಪ್ರಕಟವಾಗುತ್ತೆ ಅಂತ. ನಂತರ ಮೇಯ್ನಾಗಿ ಇಲ್ಲಿ ವಿದ್ಯಾರ್ಥಿಗಳು ನೋಡ್ತಾ ಇರೋದು ಏನಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನಾಗಿ ರ್ಯಾಂಕಿಂಗ್ ಯಾವ ಅನುಗುಣವಾಗಿ ಬರುತ್ತೆ, ಕಟ್ ಆಫ್ ಯಾವ ರೀತಿ ಇರುತ್ತೆ, ಅದೇ ರೀತಿ ಮೆರಿಟ್ ಲಿಸ್ಟ್ ಯಾವ ರೀತಿ ಇರುತ್ತೆ ಅಂತ ವಿದ್ಯಾರ್ಥಿಗಳಿಗೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಾಹಿತಿ ಗೊತ್ತು ಅನ್ಕೋತೀನಿ. ಕಟ್ ಆಫ್ ಅಂದರೆ ಪ್ರತಿಯೊಂದು ಕಾಲೇಜಿನಲ್ಲಿ ನಿಮ್ಮ ಬ್ರಾಂಚ್ ವೈಸು ನಿಮಗೆ ಕಟ್ ಆಫ್ ಇರುತ್ತೆ. ಕಟ್ ಆಫ್ ಅಂದರೆ ಇಂತಿಷ್ಟು ರ್ಯಾಂಕಿಂಗ್ ಒಳಗೆ ಬಂದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟ್ ಸಿಗುತ್ತೆ ಅಂತಂದರೆ ಕಟ್ ಆಫ್ ಅಂತಾರೆ. ಅದರಲ್ಲಿ ಫಸ್ಟ್ ರೌಂಡ್ಗೆ ಬೇರೆ, ಸೆಕೆಂಡ್ ರೌಂಡ್ಗೆ ಬೇರೆ, ಥರ್ಡ್ ರೌಂಡ್ಗೆ ಬೇರೆ ಕಟ್ ಆಫ್ ಇರುತ್ತೆ. ಅದೇ ರೀತಿ ನಿಮ್ಮ ಕ್ಯಾಟಗರಿ ವೈಸ್ ಕೂಡ ಕಟ್ ಆಫ್ ಇರುತ್ತೆ, ಕಾಲೇಜ್ ವೈಸ್ ಕಟ್ ಆಫ್ ಇರುತ್ತೆ, ಅದೇ ರೀತಿ ನಿಮ್ಮ ಬ್ರಾಂಚ್ ವೈಸ್ ಕೂಡ ಕಟ್ ಆಫ್ ಇರುತ್ತೆ. ಅದನ್ನು ವಿದ್ಯಾರ್ಥಿಗಳಿಗೆ ಹೇಳೋ ತಗೋದಿಲ್ಲ, ನೀವು ನೀಟಾಗಿ ಕಟ್ ಆಫ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥಾಗುತ್ತೆ ಯಾವ ರ್ಯಾಂಕಿಂಗ್ ಒಳಗೆ ಬಂದರೆ ನಿಮಗೆ ಸೀಟ್ ಸಿಗುತ್ತೆ ಅಂತೇಳಿ ನೀವು ಕಟ್ ಆಫಲ್ಲಿ ನೋಡ್ಕೋಬೋದು. ಅದೇ ರೀತಿ ಮೆರಿಟ್ ಲಿಸ್ಟ್, ನಿಮಗೆ ಮೆರಿಟ್ ಲಿಸ್ಟ್ ಯಾವ ರೀತಿ ಅದರಲ್ಲಿ ಬರುತ್ತೆ ಅಂದರೆ, ವಿದ್ಯಾರ್ಥಿಗಳು ತಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಯಾವ ವಿದ್ಯಾರ್ಥಿಗಳು ಒಳ್ಳೆ ಸ್ಕೋರ್ನ ಮಾಡಿರ್ತೀರಾ, ಅದೇ ರೀತಿ ಟಾಪ್ ಕಾಲೇಜ್ನ ಪ್ರಿಫರೆನ್ಸ್ ಮಾಡಿರ್ತೀರಾ, ಕ್ಯಾಟಗರಿ ಆಗಿರ್ಬೋದು, ಎನ್ ಸಿ ಸಿ ಆಗಿರ್ಬೋದು, ಸ್ಪೋರ್ಟ್ಸ್ ಕಿಡ್ಸ್ ಆಗಿರ್ಬೋದು, ಎಲ್ಲ ಸೇರಿಸಿ ನಿಮಗೆ ಮೆರಿಟ್ ಲಿಸ್ಟ್ ಬರ್ತದೆ. ಅಲ್ಲಿ ಟಾಪ್ ಪ್ರಿಯಾರಿಟಿ ಯಾರಿರುವಂಥ ಅದರಲ್ಲಿ ನಿಮಗೆ ಆರಾಮಾಗಿ ನಿಮಗೆ ಗೊತ್ತಾಗುತ್ತೆ ಮೆರಿಟ್ ಲಿಸ್ಟ್ ಆಗಿರೋದಂತ. ನಂತರ ಯಾವ್ಯಾವ ಫ್ಯಾಕ್ಟರ್ಗಳು ರ್ಯಾಂಕಿಂಗ್ ಅಫೆಕ್ಟ್ ಮಾಡ್ತಾವೆ ಅಂದರೆ, ಎಷ್ಟು ಕ್ವೆಶನ್ಸ್ಗಳಿದ್ದಾವೆ, ಎಷ್ಟು ಗ್ರೇಸ್ ಮಾರ್ಕ್ಸು, ಎಷ್ಟು ಜನ ಬರೆದಿದ್ದೀರಾ, ಎಷ್ಟು ಆನ್ಸರ್ ಮಾಡಿದ್ದೀರಾ, ನಿಮ್ಮ ಕ್ಯಾಟಗರಿ ಯಾವುದು, ನಿಮ್ಮದು ಚೂಸ್ ಮಾಡಿರೋದು ಯಾವುದು, ಎಲ್ಲ ಸೇರಿಸಿ ನಿಮಗೆ ಸಬ್ಜೆಕ್ಟ್ ವೈಸ್ ನಿಮಗೆ ಫ್ಯಾಕ್ಟರ್ ಬಂದುಬಿಟ್ಟು ಈ ಫ್ಯಾಕ್ಟರೆಲ್ಲ ಅಲೋಕೇಟ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಕೂಡ ನಿರ್ಧಾರ